ಮಕ್ಕಳೇ, ನೀವು ಚಿಕ್ಕ ಚಿಕ್ಕ ಅಯಸ್ಕಾಂತದ ಜೊತೆಯಲ್ಲಿ ಆಟ ಆಡಿದ್ದೀರಿ. ಅಯಸ್ಕಾಂತ ಅಂದ ತಕ್ಷಣನೇ ಸೊ ನಿಮಗೆ ಜ್ಞಾಪಕ ಬರುವಂಥದ್ದು ಅದರ ಆಕರ್ಷಣ ಬಲ ಮತ್ತು ವಿಕರ್ಷಣ ಬಲ. ಸೊ ಇಲ್ಲಿ ನೋಡಿ, ನಾನು ಇನ್ನೊಂದು ಅಯಸ್ಕಾಂತವನ್ನು ತಗೊಂಡಿದ್ದೇನೆ. ಅಯಸ್ಕಾಂತ ಇದರಲ್ಲಿ ಈ ವೈಟ್ ಚುಕ್ಕೆ ಇರುವಂಥದ್ದು ಉತ್ತರ ಧ್ರುವ, ಸೊ ಇದು ದಕ್ಷಿಣ ಧ್ರುವ. ಸೊ ಇದು ಉತ್ತರ ಧ್ರುವ, ಹಾಗೆ ದಕ್ಷಿಣ ಧ್ರುವ. ಅದೇ ರೀತಿ ನಾನು ಮತ್ತೊಂದು ಅಯಸ್ಕಾಂತವನ್ನು ತಗೊಂಡಿದ್ದೇನೆ. ಸೊ ಇಲ್ಲೂ ಕೂಡ ಈ ವೈಟ್ ಚುಕ್ಕೆ ಇರುವಂಥದ್ದು ಉತ್ತರ ಧ್ರುವ, ಸೊ ಹಾಗೆ ಇಲ್ಲಿ ದಕ್ಷಿಣ ಧ್ರುವ. ಪ್ರತಿಯೊಂದು ಅಯಸ್ಕಾಂತದಲ್ಲೂ ಎರಡು ಧ್ರುವಗಳು ಇರುತ್ತೆ, ಒಂದು ಉತ್ತರ ಮತ್ತು ಒಂದು ದಕ್ಷಿಣ ಧ್ರುವ. ಸೊ ಇಲ್ಲಿ ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ಆಗಲೇ ನಿಮಗೆ ಹೇಳಿದೆ ವಿಕರ್ಷಣ ಬಲ ಮತ್ತು ಆಕರ್ಷಣ ಬಲ ಅಂತ ಹೇಳಿ. ಸೊ ಅದನ್ನು ನಾವು ಒಂದು ಪ್ರಯೋಗದ ಮೂಲಕ ಸಾಬೀತು ಪಡಿಸೋಣ. ಸೊ ಈಗ ನೋಡಿ, ನಾನು ಒಂದು ಅಯಸ್ಕಾಂತವನ್ನು ತಗೊಂಡಿದ್ದೇನೆ. ಸೊ ಇದು ಉತ್ತರ ಧ್ರುವ, ದಕ್ಷಿಣ ಧ್ರುವ, ಹಾಗೆ ಇದು ಮತ್ತೊಂದು ಅಯಸ್ಕಾಂತ, ಇಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವವನ್ನು ಇದೆ. ಸೊ ಇಲ್ಲಿ ಉತ್ತರ ಧ್ರುವದ ಸಮೀಪಕ್ಕೆ ನಾನು ದಕ್ಷಿಣ ಧ್ರುವವನ್ನು ತರ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಯಾವ ರೀತಿಯ ಒಂದು ಆಕರ್ಷಣೆ ಬಲವನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ನೋಡಿ, ಇದು ದಕ್ಷಿಣ ಧ್ರುವ. ದಕ್ಷಿಣ ಧ್ರುವದ ಸಮೀಪಕ್ಕೆ ನಾನು ಮತ್ತೊಂದು ದಕ್ಷಿಣ ಧ್ರುವವನ್ನು ತರ್ತಾ ಇದ್ದೀನಿ. ನೋಡಿ, ಆಕರ್ಷಣೆ ಆಗ್ತಾ ಇಲ್ಲ, ಅದು ಒಂದನ್ನೊಂದು ಪರಸ್ಪರ ದೂರ ತಳ್ತಾ ಇದೆ. ಸೊ ಇದನ್ನು ನಾವು ವಿಕರ್ಷಣಾ ಬಲ ಅಂಥೇಳಿ ನಾವು ಕರಿತೀವಿ. ಹಾಗೆ ಕಾಂತದಲ್ಲಿ ಆಕರ್ಷಣ ಬಲ ಮತ್ತು ವಿಕರ್ಷಣ ಬಲ ಅನ್ನುವಂಥ ಎರಡು ಬಲಗಳನ್ನು ನಾವು ನೋಡಬಹುದು. ನೋಡಿ ಮಕ್ಕಳ, ಸೊ ಎರಡು ಮ್ಯಾಗ್ನೆಟ್ಗಳನ್ನು ಇಟ್ಟಿದ್ದೇನೆ. ಇದರ ಮೇಲೆ ಒಂದು ಬಿಳಿ ಹಾಳೆಯನ್ನು ನಾನು ಇಡ್ತಾ ಇದ್ದೀನಿ. ಈಗ ಇದರಲ್ಲಿ ಯಾವ ಒಂದು ಕಬ್ಬಿಣದ ರಜ್ಜುಗಳನ್ನು ಇದರ ಮೇಲೆ ಹಾಕಿದಾಗ ಇದೆ ಅನ್ನುವಂಥದ್ದನ್ನು ನೋಡೋಣ. ಆಕರ್ಷಣೆ ಬಲ ಇದೆಯಾ ಅಥವಾ ವಿಕರ್ಷಣಾ ಬಲ ಇದೆಯಾ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋಣ. ನೋಡಿ ಮಕ್ಕಳ, ಇದರಲ್ಲಿ ಈ ಎರಡು ಧ್ರುವಗಳು ಒಂದೇ ರೀತಿಯ ಧ್ರುವಗಳು, ಅಂತಂದರೆ ಸಜಾತೀಯ ಧ್ರುವಗಳಲ್ಲಿ ನಾವು ವಿಕರ್ಷಣೆಯನ್ನು ನೋಡ್ತೀವಿ. ನೋಡಿ, ಯಾವುದೇ ರೀತಿ ಎರಡು ಮ್ಯಾಗ್ನೆಟ್ಗಳ ಅಂದರೆ ಅಯಸ್ಕಾಂತಗಳ ನಡುವೆ ಆಕರ್ಷಣೆಯನ್ನು ನಾವಿಲ್ಲಿ ಕಾಣ್ತಾ ಇಲ್ಲ. ನೋಡಿ ಮಕ್ಕಳ, ಇದರಲ್ಲಿ ಹಿಂದಿನದರಲ್ಲಿ ನಾವು ವಿಕರ್ಷಣ ಬಲವನ್ನು ಕಂಡಿದ್ದೀವಿ. ಸೊ ಇದರಲ್ಲಿ ನಾನು ಎರಡನ್ನು ಕೂಡ ವಿಜಾತಿಯ ಒಂದು ಧ್ರುವಗಳನ್ನು ಇಟ್ಟಿದ್ದೇನೆ. ಇದರಲ್ಲಿ ಯಾವ ರೀತಿ ಬಲ ಇದೆ ಅನ್ನುವಂಥದ್ದನ್ನು ನಾವು ಕಬ್ಬಿಣದ ಚೂರುಗಳನ್ನು, ಅಂತಂದರೆ ಇದನ್ನು ನಾವು ಕಬ್ಬಿಣದ ರಜಗಳು ಅಂಥೇಳಿ ಕರಿತೀವಿ, ಇದನ್ನು ಹಾಕುವುದರ ಮೂಲಕ ಹೇಗೆ ನೋಡಿ ಅವೇ ಅರೇಂಜ್ ಆಗ್ತಾ ಇದೆ. ಇಲ್ಲಿ ಈ ಎರಡು ವಿಜಾತಿಯ ಧ್ರುವಗಳ ನಡುವೆ ಇಲ್ಲಿ ನೋಡಿ ಆಕರ್ಷಣೆಯ ಸಾಮರ್ಥ್ಯವನ್ನು ನಾವು ಕಾಣಬಹುದು. ನೋಡಿ ಮಕ್ಕಳ, ಈಗ ಕಾಂತಕ್ಷೇತ್ರ ಅಂದ್ರೇನು ಅಂಥೇಳಿ ನೋಡೋಣ. ಸೊ ಇಲ್ಲಿ ನಾನು ಇದಕ್ಕಾಗಿ ಒಂದು ಅಯಸ್ಕಾಂತವನ್ನು ತಗೊಂಡಿದ್ದೇನೆ. ಈ ಅಯಸ್ಕಾಂತದ ಯಾವುದಾದ್ರೂ ಒಂದು ಧ್ರುವ ಆದರೂ ಸಾಕು, ನಾವು ಈ ಅಯಸ್ಕಾಂತದ ಸಮೀಪಕ್ಕೆ ಕಬ್ಬಿಣವನ್ನು ತಂದಿದ್ದೀನಿ. ಇಲ್ಲಿ ಕಬ್ಬಿಣವನ್ನು ತಂದಾಗ ಇಲ್ಲಿ ಆಕರ್ಷಣೆಯ ಸಾಮರ್ಥ್ಯವನ್ನು ನಾವು ನೋಡ್ಬೋದು. ಆಕರ್ಷಿಸ್ತಾ ಇದೆ ಅಯಸ್ಕಾಂತವು ಕಬ್ಬಿಣವನ್ನು, ಆಕರ್ಷಣೆಯನ್ನು ಮಾಡ್ತಾ ಇದೆ. ಆದರೆ ನೋಡಿ, ಇಷ್ಟು ದೂರ ಇಟ್ಟಾಗ ನಾವು ಆಕರ್ಷಣೆಯನ್ನು ನೋಡ್ತೀವ? ಇಲ್ಲ. ನೋಡಿ, ಇದರ ಸಮೀಪದಲ್ಲಿ ತಂದಾಗ, ಸ್ವಲ್ಪ ಸಮೀಪದಲ್ಲಿ ನೋಡಿ, ಇಲ್ಲಿ ಆಕರ್ಷಣೆಯ ಬಲ ಜಾಸ್ತಿ ಆಗಿದೆ. ನೋಡಿ, ಇಷ್ಟಿದ್ದಾಗ ಸ್ವಲ್ಪ ಅದು ಅಯಸ್ಕಾಂತ ಎಳಿತಾ ಇದೆ, ಅದು ನೋಡ್ಬೋದು. ಇಲ್ಲಿ ಸಾಮರ್ಥ್ಯವನ್ನು ನೋಡ್ಬೋದು. ಇದನ್ನು ನಾವು ಕಾಂತಕ್ಷೇತ್ರ ಅಂಥೇಳಿ ಕರಿತೀವಿ. ಹಾಗಂದರೆ ಕಾಂತ ಬಲ, ಈ ಕಾಂತದ ಹತ್ತಿರ ಒಂದು ಕಬ್ಬಿಣವನ್ನು ತಂದಾಗ ಇದರಲ್ಲಿ ಒಂದು ಬಲ ಇರುತ್ತೆ, ಅದನ್ನು ನಾವು ಆಕರ್ಷಣ ಬಲ ಅಂತೇಳಿ ಕರಿತೀವಿ. ಈ ಕಾಂತ ಬಲ ಇರುವಂಥ ಪ್ರದೇಶ ಅಥವಾ ಕಾಂತೀಯ ಬಲದ ಈ ಒಂದು ಕಾಂತದ ಬಲ ಇರುವಂಥ ಪ್ರದೇಶವನ್ನು, ಅಂದರೆ ಇದರ ಸಾಮರ್ಥ್ಯವನ್ನು ಇಲ್ಲಿ ನಾವು ನೋಡ್ಕೋತೀವಿ. ಕಾಂತ ಬಲ ಇರುವ ಪ್ರದೇಶ ಅಥವಾ ಕಾಂತೀಯ ಬಲದ ಪ್ರಭಾವ ಇರುವಂಥ ಪ್ರದೇಶವನ್ನು ನಾವೇನಂತ ಕರಿತೀವಿ, ಕಾಂತಕ್ಷೇತ್ರ. ಕಾಂತ ಬಲ ಇರುವಂಥ ಪ್ರದೇಶವನ್ನು ನಾವು ಕಾಂತಕ್ಷೇತ್ರ ಅಂತ ಹೇಳಿ ಕರಿತೀವಿ. ಸೊ ಇದನ್ನು
ನಾವು ಈ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಒಂದು ರೇಖೆಗೆ ಈ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಒಂದು ಕಾಲ್ಪನಿಕ ರೇಖೆಗೆ ನಾವು ಒಂದು ಪ್ರಯೋಗವನ್ನು ನಾವೀಗ ನಾವೊಂದು ಪ್ರಯೋಗವನ್ನು ಮಾಡೋಣ. ಇಲ್ಲಿ ಅಯಸ್ಕಾಂತವನ್ನು ಇಟ್ಟಿದ್ದೀನಿ, ಸೊ ಹಾಗೆ ಇಲ್ಲೊಂದು ಪೇಪರ್ನ ಹಾಕಿದ್ದೀನಿ. ನಾವಿಲ್ಲಿ ಇದರ ಮೇಲೆ ಕಬ್ಬಿಣದ ಚೂರುಗಳನ್ನು ಅಥವಾ ಇದನ್ನು ನಾವು ಕಬ್ಬಿಣದ ರಜ್ಜುಗಳು ಅಂಥೇಳಿ ಕರಿತೀವಿ. ಕಬ್ಬಿಣದ ಚೂರುಗಳನ್ನು ಹಾಕ್ತಾ ಇದ್ದೀನಿ. ಸೊ ಅದು ಹೇಗೆ ಅರೇಂಜ್ ಆಗ್ತಾ ಇದೆ ನೋಡಿ ತನ್ನಷ್ಟಕ್ಕೆ. ಸೊ ಈಗ ನೋಡಿ ಅದು ಹೇಗೆ ಅರೇಂಜ್ ಆಗಿದೆ ಅನ್ನುವಂಥದ್ದನ್ನು ಹಾಕಿದಾಗ ಇಲ್ಲಿ ಏನಾಗ್ತಿದೆ ಅಂತಂದರೆ ಕಾಂತಕ್ಷೇತ್ರವನ್ನು ಕಾಲ್ಪನಿಕ ರೇಖೆಗಳನ್ನು ಬಳಸ್ಕೊಂಡು ನಾವಿಲ್ಲಿ ಪ್ರತಿನಿಧಿಸ್ತಾ ಇದ್ದೀವಿ. ಇಲ್ಲಿ ಬೆಂಡಾದಂತಹ ರೇಖೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಬೆಂಡಾಗಿರುವಂತಹ ರೇಖೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗೆ ಈ ಕಡೆಯೂ ಕೂಡ ಬೆಂಡಾದಂತಹ ರೇಖೆಗಳು, ಇಲ್ಲೂ ಕೂಡ ಬೆಂಡಾದಂಥ ರೇಖೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಬೆಂಡಾದಂಥ ರೇಖೆಗಳು ಅದು ಏನನ್ನು ತೋರಿಸುತ್ತೆ ಅಂತಂದರೆ ಕಾಂತೀಯ ಬಲರೇಖೆಗಳು, ಕಾಂತೀಯ ಬಲರೇಖೆಗಳನ್ನು ತೋರಿಸ್ತಾ ಇದೆ. ನೋಡಿ, ಕಾಂತೀಯ ರೇಖೆಗಳ ಗುಣಗಳನ್ನು ನಾವು ನೋಡಬಹುದು. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವಕ್ಕೆ ವಿಲೀನಗೊಳ್ತಾ ಇದೆ. ನೋಡಿ, ಪ್ರತಿಯೊಂದು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಇಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವಕ್ಕೆ ವಿಲೀನಗೊಳ್ತಾ ಇದೆ ಅಥವಾ ದಕ್ಷಿಣ ಧ್ರುವಕ್ಕೆ ಇದು ಸಂಧಿಸ್ತಾ ಇದೆ, ಸೇರ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ಎರಡನೆಯದಾಗಿ ಕಾಂತಿಯ ಒಳಭಾಗದಲ್ಲಿ, ಕಾಂತಿಯ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಕಾಂತೀಯ ಬಲರೇಖೆಗಳು ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಿಂದ ಉತ್ಸರ್ಜಿತವಾಗಿ ಉತ್ತರ ಧ್ರುವದಲ್ಲಿ ಅದು ವಿಲೀನಗೊಳ್ತಾ ಇದೆ. ನಾನು ಈಗ ಹೇಳ್ತಾ ಇರುವಂಥದ್ದು ಕಾಂತದ ಒಳಗಡೆ. ಹಾಗೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಈಗ ಕಾಂತೀಯ ಬಲರೇಖೆಗಳು ಎರಡೂ ಕಡೆ ಬಂದಿದ್ದರೆ ಒಂದನ್ನೊಂದು ಛೇದಿಸ್ತಾ ಇತ್ತು. ಆದರೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವಕ್ಕೆ ಸೇರೋದ್ರಿಂದ ಸೊ ಯಾವುದೇ ರೀತಿಯ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಇಲ್ಲಿ ಛೇದಿಸ್ತಾ ಇಲ್ಲ. ಹಾಗೆ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಕಾಂತದ ಧ್ರುವಗಳಲ್ಲಿ ಹೆಚ್ಚಾಗಿರುತ್ತೆ. ಅಂತಂದರೆ ಸಾಂದ್ರತೆ ಅಂತಂದರೆ ಅದರ ಸಾಮರ್ಥ್ಯ. ಕಾಂತದ ಧ್ರುವಗಳು ಉತ್ತರ ಮತ್ತು ದಕ್ಷಿಣ, ಇಲ್ಲಿ ನಾವು ಎರಡು ಧ್ರುವಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದರ ಕಾಂತೀಯ ಬಲ ರೇಖೆಗಳ ಸಾಂದ್ರತೆ ಅಂದರೆ ಇದರ ಸಾಮರ್ಥ್ಯ ನೋಡಿ, ಇಲ್ಲಿ ಅದು ಹೆಚ್ಚಾಗಿ ಕಬ್ಬಿಣದ ರಜ್ಜುಗಳನ್ನು ಇಲ್ಲಿ ಆಕರ್ಷಣೆಯನ್ನು ಮಾಡ್ತಾ ಇರೋದು ಇದಕ್ಕೆ ನಾವು ಸಾಕ್ಷಿ. ಕಾಂತೀಯ ಬಲರೇಖೆಗಳು ಸಾಂದ್ರತೆ, ಈ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಕಾಂತ ಧ್ರುವಗಳಲ್ಲಿ ಅಂದರೆ ಉತ್ತರ ಧ್ರುವದಲ್ಲಾಗಿರ್ಬೋದು ಅಥವಾ ದಕ್ಷಿಣ ಧ್ರುವದಲ್ಲಾಗಿರ್ಬೋದು ಎರಡೂ ಧ್ರುವಗಳಲ್ಲೂ ಕೂಡ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಜಾಸ್ತಿ ಇರುತ್ತೆ, ಅಂದರೆ ಇದರ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಅಲ್ಲಿ ಕಬ್ಬಿಣದ ರಜ್ಜುಗಳು ಎಷ್ಟು ಇದರಲ್ಲಿ ಅಂಟ್ಕೊಂಡಿದೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಥ್ಯಾಂಕ್ ಯು.